ಎಸ್ ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಪೂರ್ಣ ಮಾಹಿತಿ ಅಫಿಡವಿಟ್ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದೆ, ಏನಂತ ಸೂಚಿಸಿದೆ? ಹಾಸನದ ಪ್ರಜ್ವಲ್ ರೇವಣ್ಣ ಅಪೂರ್ಣ ಮಾಹಿತಿ ಅಫಿಡವಿಟ್ ಪ್ರಕರಣವನ್ನು ಗಂಭೀರವಾಗಿ ರಾಜ್ಯ ಚುನಾವಣಾ ಆಯೋಗ ಗಮನಿಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಹಾಸನ ಜಿಲ್ಲಾಧಿಕಾರಿಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ. ಮೇ 17 ಒಳಗೆ ಏನು ಅಪೂರ್ಣ ಮಾಹಿತಿ ಅಫಿಡವಿಟ್ ಪ್ರಕರಣ ಇದೆ, ಇದರ ಸಂಬಂಧಪಟ್ಟಂತೆ ಎಲ್ಲ ವರದಿಯನ್ನು ನೀಡಬೇಕು ಅನ್ನುವಂತಹ ಸ್ಪಷ್ಟ ನಿರ್ದೇಶನವನ್ನ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ರಾಜ್ಯ ಚುನಾವಣಾ ಆಯೋಗ ನೀಡಿರುವಂತಹದ್ದು. ವಕೀಲ ದೇವರಾಜಗೌಡರು ಈ ಒಂದು ಹಾಸನದ ಒಳನರಸೀಪುರದಲ್ಲಿರುವಂತಹ ಚನ್ನಾಂಬಿಕಾ ಚೌಲ್ಟ್ರಿ ಜಾಗವನ್ನ ಇವರು ಅಫಿಡವಿಟ್ನಲ್ಲಿ ತೋರಿಸಿಲ್ಲ, ಜೊತೆಗೆ ಅಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ದೇವರಾಜಗೌಡರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಗಂಭೀರವಾಗಿ ಈ ಪ್ರಕರಣವನ್ನು ಗಮನಿಸಿ ಜಿಲ್ಲಾ ಚುನಾವಣಾಧಿಕಾರಿಗಳು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದೆ. ಇದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಸ್ಪಷ್ಟ ಆದೇಶ ಮತ್ತು ವರದಿಯನ್ನ ಮೇ 17 ನೀಡಬೇಕು ರಾಜ್ಯ ಚುನಾವಣಾ ಆಯೋಗಕ್ಕೆ ಅನ್ನುವಂತಹ ಸ್ಪಷ್ಟ ನಿರ್ದೇಶನವನ್ನ ರಾಜ್ಯ ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನೀಡುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.